बाल्गे भूमंडला बाल्गे भूमंडला बाल्गे समृद्धि उंदिगे गुरु बाल्गे गुरु नम्मोंदिगे आत्मीय स्नेहितरे दैवीक महाशक्तिय अनुग्रह हागू दैवीक तंदे गुरु योगिराज वेदाद्रि महर्षियवर कृपे सदा नम्मोंदिगे इरली एंदु आशिसुत्ता गुरु वेदाद्रि महर्षियवरन्नु वंदिसी ई संजेय आध्यात्मिक अधिवेशनवन्नु प्रारंभिसोण। विश्व समुदाय सेवा संघ कर्नाटक वलय आयोजिसिरुव ई आत्म संगम कार्यक्रमदल्ली भागवहिसुत्तिरुव एल्ल योग बंधुगळन्नु हृत्पूर्वकवागि स्वागतिसुत्तेने। नम्म ई दिनद उपन्यासकरागि विश्व समुदाय सेवा संघद स्कै उप प्राध्यापकराद किरणेश्वरी मैडम रवरु नम्मोंदिगे इद्दारे। अवर किरु परिचय नीडलु इच्छिसुत्तेने। इवरु जीवशास्त्रदल्ली बीएड पदवीधाररागिद्दारे। इवरु गृहिणियागिद्दारे। इवरु 2011ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು। ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎಸ್ಸಿ ಪೂರ್ಣಗೊಳಿಸಿದ್ದಾರೆ। ಇವರು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಕ್ಷಯನಗರ ಧ್ಯಾನ ಕೇಂದ್ರದಲ್ಲಿ ಸ್ಕೈ ಯೋಗದ ಅಭ್ಯಾಸಗಳನ್ನು ಜನರಿಗೆ ಕಲಿಸುತ್ತಿದ್ದಾರೆ। ಇವರು 6 ವರ್ಷಗಳಿಂದ ಸ್ಕೈ ಯೋಗ ಕೇಂದ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ। ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪಪ್ರಾಧ್ಯಾಪಕರಾದ ಕಿರಣೇಶ್ವರಿ ಮೇಡಂ ರವರನ್ನು ಸ್ವಾಗತಿಸಿ ಮನೋಸಾಗರ ಮತನ ಚರ್ನಿಂಗ್ ಆಫ್ ಓಷನ್ ಆಫ್ ಮೈಂಡ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ। ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ। ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ತಾಯಿ ತಂದೆಗೆ ಅವರಿಗೆ ವಂದಿಸುತ್ತಾ ಗುರು ವೇದಾತ್ರಿ ಮಹರ್ಷಿ ಅವರಿಗೆ ವಂದಿಸುತ್ತಾ ನನಗೆ ಕೇಂದ್ರವನ್ನು ನಡೆಸಲು ಸಹಾಯ ಸಹಕಾರವನ್ನು ನೀಡಿದ ವಿಜಯ ನಾಗರಾಜ್ ಮೇಡಂ ಅವರಿಗೆ ವಂದಿಸುತ್ತಾ ನನ್ನ ಬೋಧಕ ಗುರುಗಳೆಲ್ಲರನ್ನೂ ವಂದಿಸುತ್ತಾ ನನಗೆ ಎಲ್ಲಾ ಕಾರ್ಯಗಳಲ್ಲಿ ಸಹಾಯ ಸಹಕಾರವನ್ನು ನೀಡಿದಂತ ನನ್ನ ಯಜಮಾನರ ಮತ್ತು ಕುಟುಂಬ ಸಭ್ಯರಿಗೆ ವಂದನೆಗಳು। ಈ ಆತ್ಮ ಸಂಗಮದ ರೂವಾರಿಗಳಾದ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಹಾಗೂ ಸ್ಮಾರ್ಟ್ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯಾ ಗಣಪತಿ ಮೇಡಂ ಅವರಿಗೆ ವಂದಿಸುತ್ತಾ ಜೂಮ್ ಹಾಗೂ ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೆಲ್ಲ ವಂದಿಸುತ್ತಾ ಇಂದಿನ ನನ್ನ ಚಿಂತನಾ ವಿಷಯವಾದ ಮನೋಸಾಗರ ಮಥನ ಎಂಬುದನ್ನು ಆರಂಭಿಸುತ್ತೇನೆ। ಒಂದು ಸತಿ ಒಬ್ಬ ಗೌತಮ ಬುದ್ಧನ ಬಳಿ ಹೋಗುತ್ತಾನೆ। ಅವನು ತುಂಬಾ ವರ್ಷಗಳಿಂದ ದುಃಖ ಪಡುತ್ತಿದ್ದಾನೆಂದು ಹೇಳಿಕೊಳ್ಳುತ್ತಾನೆ ಮತ್ತು ಮನಸ್ಸಿಗೆ ತುಂಬಾ ನೋವು ಆಗುತ್ತಿದೆ, ಆ ಕಷ್ಟದಿಂದ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾನೆ। ಅದನ್ನು ಕೇಳಿದ ಬುದ್ಧನು ಅವನಿಗೆ ನಾಳೆ ಆ ಮನಸ್ಸನ್ನು ತೆಗೆದುಕೊಂಡು ಬರುವಂತೆ ಹೇಳಿ ಕಳುಹಿಸುತ್ತಾನೆ। ಸರಿ ಎಂದು ಆತ ಮನೆಗೆ ಹೋಗುತ್ತಾನೆ। ಮನೆಗೆ ಹೋದ ಮೇಲೆ ಹೀಗೆ ಯೋಚಿಸುತ್ತಾನೆ, ಬುದ್ಧನು ನನ್ನನ್ನು ನೋವು ಕೊಡುತ್ತಿರೋ ಮನಸ್ಸನ್ನು ತೆಗೆದುಕೊಂಡು ಬಾ ಸರಿ ಮಾಡೋಣ ಎಂದು ಹೇಳಿದ್ದಾರೆ, ಅದೇನು ಭೌತಿಕವಾಗಿ ಕಾಣಿಸುತ್ತಾ ಅದನ್ನು ಹೇಗೆ ತೆಗೆದುಕೊಂಡು ಹೋಗುವುದು, ಅದನ್ನು ಹೇಗೆ ಸರಿ ಮಾಡುತ್ತಾರೆ ಎಂದು ಯೋಚಿಸುವುದಕ್ಕೆ ಆರಂಭ ಮಾಡುತ್ತಾನೆ। ನೋಡಿದುರ ಗೌತಮ ಬುದ್ಧ ಅವನನ್ನು ಹೇಗೆ ಸುಲಭವಾಗಿ ಅವನ ನೋವನ್ನು ಅವನೇ ಸರಿಪಡಿಕೊಳ್ಳುವಂತೆ ಮಾಡಿದ್ದಾರೆ, ನಮ್ಮ ಮನಸ್ಸು ನಮ್ಮ ಹತ್ತಿರವೇ ಇರುತ್ತದೆಂದು ತಿಳಿಯುವಂತೆ ಮಾಡಿದ್ದಾರೆ, ಅದನ್ನು ನಾವೇ ಸರಿಪಡಿಸಿಕೊಳ್ಳಬೇಕು ಎಂದು ತಿಳಿಯಪಡಿಸಿದ್ದಾರೆ। ಇನ್ನೂ ಕೆಲವರು ನನ್ನ ಮನಸ್ಸು ಅವರಿಗೆ ಕೊಟ್ಟೆ ಇವರಿಗೆ ಕೊಟ್ಟೆ ಎಂದು ಹೇಳುತ್ತಿರುತ್ತಾರೆ, ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಪ್ರಶಾಂತತೆ ಇಲ್ಲದಂತಾಗಿದೆ ಎಂದು ಹೇಳುತ್ತಾರೆ। ಯಾವುದಾದರೂ ಯೋಚನೆ ಚಿಂತೆ ಮನಸ್ಸಿನಲ್ಲಿದ್ದಾಗ ಮನಸ್ಸು ಹೇಗೆ ಪ್ರಶಾಂತತೆಯಿಂದ ಇರಲು ಸಾಧ್ಯ? ಹಾಗೆ ನಾವು ಸಂತಕ್ಕೆ ಹೋಗ್ತೀವಿ ವೆಜಿಟೇಬಲ್ಸ್ ಎಲ್ಲ ತಗೊಂಡಕ್ಕೆ, ಆದರೆ ಅಲ್ಲಿ ಸಂತೆಯಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ, ಅಲ್ಲಿ ನಮಗೆ ಬೇಕಾದದ್ದು ಏನು ವೆಜಿಟೇಬಲ್ಸ್ ಮಾತ್ರ, ಆದರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನ್ ವೆಜ್ ಐಟಮ್ಸ್ ಎಲ್ಲ ಇರುತ್ತದೆ, ಆವಾಗ ನಮಗೆ ಅದು ಇಷ್ಟ ಆಗಲ್ಲ,
ಆಗ ಏನ್ ಮಾಡ್ತೀವಿ ನಾವು ಅದ್ರ ಮೇಲೆ ಎಲ್ಲ ಬಟ್ಟೆ ಹಾಕೆಲ್ಲ ಹೋಗ್ತೀವಾ ಅಲ್ವೇ? ಏನ್ ಮಾಡ್ತೀವಿ, ನಮ್ಮ ಮೂಗಿನೇ ನಾವು ಕವರ್ ಮಾಡಿಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ನಾವು ನಮ್ಮಲ್ಲಿರುವ ಮನಸ್ಸನ್ನು ನಾವೇ ಸರಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ನಾವು ಮೊದಲಿಗೆ ಮನಸ್ಸಂದರೆ ಏನು ಎಂದು ತಿಳಿದುಕೊಳ್ಳಬೇಕು, ಅದರ ಬಗ್ಗೆ ಅವಗಾಹನ ಇರಬೇಕು, ನಮ್ಮ ಜೀವನಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿಯಬೇಕು. ವೇದಾದ್ರಿ ಮಹರ್ಷಿ ಅವರು ಹೇಳುತ್ತಾರೆ, ಜೀವಕಣಗಳಿಂದ ಬರುವಂತ ಜೀವಕಾಂತ ಅಲೆಯೇ ಮನಸ್ಸಾಗಿ ಚಲನಾತ್ಮಕವಾಗಿದೆ. ಜೀವಕಾಂತ ಅಲೆಯು ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಪಂಚದೊಡನೆ ಸಂಪರ್ಕ ಹೊಂದಿಕೊಂಡು ಪಡೆಯುತ್ತಿರುವ ಅನುಭವಗಳೇ ತಳಿಕೇಂದ್ರದಲ್ಲಿ ಇರುವಿಕೆಯಾಗಿ ಆಗಾಗ್ಗೆ ಪ್ರಚೋದನೆಯನ್ನು ಪಡೆದು ಪ್ರಕಟವಾಗುವುದೇ ಮನಸ್ಸು ಎನ್ನಲಾಗಿದೆ. ನಮ್ಮ ಶರೀರದಲ್ಲಿರುವ ಜೀವಕಾಂತ ಶಕ್ತಿಯು ಶಾರೀರಿಕ ಅಂಗಾಂಗಗಳನ್ನು ನಿರ್ವಹಿಸುವುದರೊಂದಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳೆಂಬ ಪಂಚೇಂದ್ರಿಯಗಳ ಮೂಲಕ ಹೊರಹೋಗುತ್ತಲೇ ಇರುತ್ತದೆ. ಜೀವಕಾಂತವು ಕಣ್ಣುಗಳ ಮೂಲಕ ಹೊರಹೋಗುವಾಗ ನಾವು ಬೆಳಕನ್ನು ಗ್ರಹಿಸುತ್ತೇವೆ, ಕಿವಿಗಳ ಮೂಲಕ ಹೊರಹೋಗುವಾಗ ಶಬ್ದವನ್ನು ಗ್ರಹಿಸುತ್ತೇವೆ, ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುತ್ತೇವೆ, ನಾಲಿಗೆಯ ಮೂಲಕ ರುಚಿಯನ್ನು, ಚರ್ಮದ ಮೂಲಕ ಸ್ಪಷ್ಟವನ್ನು ಹೊಂದುತ್ತೇವೆ. ಮನಸ್ಸು ಎರಡು ಬಗೆಯ ಕಾರ್ಯಗಳನ್ನು ಮಾಡುತ್ತಿದೆ. ಅವುಗಳು ಏನೆಂದರೆ ಸಂಗ್ರಹಿಸಿಡುವುದು, ವಿಸ್ತರಿಸಿ ತೋರಿಸುವುದು. ಮನಸ್ಸಿನ ಗುಣ ಏನನ್ನು ಒಳಗೆ ತೆಗೆದುಕೊಳ್ಳುತ್ತೋ ಅದೇ ಹೊರಗೆ ತರುತ್ತದೆ. ಎಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿನ ವಸ್ತುಗಳಂತೆ ಅದೇ ಎಕ್ಸ್ಪ್ಯಾಂಡ್ ಹೋಗ್ತಾ ಇರುತ್ತೆ. ಮನಸ್ಸೆಂಬ ಮೌಲ್ಯಯುಕ್ತವಾದ ಶ್ರೇಷ್ಠ ವಸ್ತುವನ್ನು ಮನಸ್ಸಿನಿಂದ ಮಾತ್ರ ತಿಳಿಯಬೇಕು. ಮನಸ್ಸೆಂಬುದು ಕಾಂತ ಅಲೆಯಾಗಿದೆ. ಆದುದರಿಂದ ಅದು ನಿರ್ವಹಣೆಯಲ್ಲಿ ಸುಳಲುವಿಕೆಯ ಅಲೆಗಳನ್ನು ಹೊಂದಿದೆ. ಮನಸ್ಸಿನ ಸುಳಲುವಿಕೆಯ ಅಲೆಗಳನ್ನು ಮಾನಸಿಕ ಕಂಪನಗಳು ಎಂದು, ಅಂದರೆ ಮೈಂಡ್ ಫ್ರೀಕ್ವೆನ್ಸಿ ಎಂದು ಕರೆಯುತ್ತೇವೆ. ಒಂದು ಸೆಕೆಂಡ್ಗೆ 14 ರಿಂದ 40 ಸುತ್ತಗಳವರೆಗೆ ನಿರ್ವಹಿಸುತ್ತದೆ. ಅದರನ್ನು ಬೀಟಾ ಗ್ರಹಿಕ ಅಲೆ ಎಂದು ಕರೆಯುತ್ತೇವೆ. ಧ್ಯಾನ ಮಾಡುವಾಗಲೂ ಮನಸ್ಸು ಆಲ್ಫಾ ಅಲೆಗೆ ಬರುತ್ತದೆ. 8 ರಿಂದ 13 ರವರೆಗೆ ಇರುತ್ತದೆ. ಮನಸ್ಸು ಪ್ರಜ್ಞಾ ನೆಲೆಯಲ್ಲಿ ಇರುವುದು. ಮತ್ತೆ ಧ್ಯಾನದಲ್ಲಿ ತಲ್ಲೀನತೆಯನ್ನು ಹೊಂದುವಾಗ ಮನಸ್ಸಿನ ಅಲೆಯ ಸುತ್ತುವಿಕೆ ಇನ್ನೂ ಕಡಿಮೆಯಾಗಿ ತೀಟಾ ಅಲೆಗೆ ಸೆಕೆಂಡಿಗೆ 4 ರಿಂದ 7 ಸುತ್ತು ಸಾಗುತ್ತದೆ. ಇನ್ನೂ ಧ್ಯಾನದಲ್ಲಿ ತಲ್ಲೀನತೆಯನ್ನು ಹೊಂದುವಾಗ ಇರುವ ಮನಸ್ಸು ಡೆಲ್ಟಾ ಅಲೆಗೆ ಸೆಕೆಂಡಿಗೆ 1 ರಿಂದ 3 ಸುತ್ತು ಹೋಗಿ ಸೇರುತ್ತದೆ. ದೈವಿಕ ನೆಲೆಯೊಡನೆ ಮನಸ್ಸು ಒಂದಾಗಿ ಬೆರೆತು ದೈವಿಕ ನೆಲೆಯಾಗಿ ಮನುಷ್ಯ ಬದಲಾವಣೆಯಾಗುತ್ತಾನೆ. ಕೆಲವರು ವಿದ್ಯಾರ್ಥಿಗಳು, ನಾನು ಚೆನ್ನಾಗಿ ಓದಿದ್ದೇನೆ ಆದರೂ ಎಕ್ಸಾಮ್ನಲ್ಲಿ ಎಲ್ಲ ಮರೆತು ಹೋಗುತ್ತಿದೆ ಎನ್ನುತ್ತಾರೆ. ಏನು ಕಾರಣ ಅಂದರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಮನೆಯಲ್ಲಿದ್ದುಕೊಂಡು ಓದುವಾಗ ಒಂದು ಕಾಂತ ಸ್ಥಿತಿಯಲ್ಲಿ ಓದಿರುತ್ತಾರೆ. ಈ ಓದುವಿಕೆ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟ ಅಲೆ ಸುತ್ತುವಿಕೆಯಲ್ಲಿ ಅಚ್ಚುತ್ತಾಗುತ್ತದೆ. ಉದಾಹರಣೆಗೆ, ಸೆಕೆಂಡಿಗೆ 14 ಸುತ್ತಿನಲ್ಲಿ ಅಚ್ಚೊತ್ತಾಗುವುದಾಗಿ ತಿಳಿಯೋಣ. ಎಕ್ಸಾಮಿನೇಷನ್ ಹಾಲಲ್ಲಿ ವಿದ್ಯಾರ್ಥಿಗಳು ಒಂದು ಬಗೆಯ ಗೊಂದಲದಲ್ಲಿರುವಾಗ ಅವರ ಮೈಂಡ್ ಫ್ರೀಕ್ವೆನ್ಸಿ 18 ಪರ್ ಸೆಕೆಂಡ್, ಕಡಿಮೆ ಮನಸ್ಸಿನ ಅಲೆಯ ಸುತ್ತುವಿಕೆಯಲ್ಲಿ ಅಚ್ಚೊತ್ತಾದ ಪಾಠದ ವಿವರಗಳು ನೆನಪಿಗೆ ಬರುವುದಿಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ಮನಸ್ಸು ಶಾಂತ ಸ್ಥಿತಿಯನ್ನು ಹೊಂದಿ ಪುನಃ ಅದೇ 14ನೆಯ ಅಲೆ ಸುತ್ತುವಿಕೆಗೆ ಬರುವಾಗ ಪಾಠಗಳು ನೆನಪಿಗೆ ಬರುತ್ತದೆ. ಈ ರೀತಿ ನಿಯಂತ್ರಣ ಮಾಡಲು ಸಾಧ್ಯವಾಗದ ದೈವಿಕ ಶಕ್ತಿಯಾದ ಮನಸ್ಸಿನ ಅಲೆಯ ಸುತ್ತುಗಳನ್ನು ಅಂತರ್ಧ್ಯಾನ ಎಂಬ ಕುಂಡಲಿನಿ ಯೋಗದಿಂದ ಮಾತ್ರ ಕ್ರಮಬದ್ಧವಾಗಿಸಲು ಸಾಧ್ಯ. ಹೇಗೆ ಶರೀರದ ಸಾಮರ್ಥ್ಯಕ್ಕೆ ನಾವು ದೈಹಿಕ ವ್ಯಾಯಾಮ ಮಾಡುತ್ತೇವೋ ಆ ರೀತಿ ಮನಸ್ಸಿನ ಬುದ್ಧಿ ಸೂಕ್ಷ್ಮತೆಯನ್ನು ಹೊಂದುವುದಕ್ಕೆ ಮಾಡುವ ಆಂತರಿಕ ಅಭ್ಯಾಸವೇ ಅಂತರ್ಧ್ಯಾನ. ವೇದಾದ್ರಿ ಮಹರ್ಷಿ ಅವರು ಕೊಟ್ಟಿದಿರುವಂತಹ ಧ್ಯಾನಗಳ ಮೂಲಕ ನಾವು ನಮ್ಮ ಮನಸ್ಸನ್ನು ಮತಿಸಬಹುದು. ಬ್ರಹ್ಮಜ್ಞಾನ ಹಾಡಲನು ಬರುತ್ತದೆ, ಪ್ರಾಣದಲ್ಲಿ ಕಾಂತ ಅಲೆಯೇ ಮನಸ್ಸು ಮತಿ ಮತಿಸಿ ಈ ಸತ್ಯ ಅರಿತರೆ ಬ್ರಹ್ಮಜ್ಞಾನವು
ಸಾಗರವಂತ ಮನಸ್ಸನ್ನು ಜ್ಞಾನದಿಂದ ಮತ್ಸಬಹುದು. ವಿಷ್ಣು ಪುರಾಣದಲ್ಲಿ ದೇವಾಸುರರ ಮಧ್ಯೆ ಅಮೃತಕ್ಕಾಗಿ ನಡೆದ ಹೋರಾಟ ಸನ್ನಿವೇಶವನ್ನು ವರ್ಣಿಸಲಾಗಿದೆ. ಅದೇ ಕ್ಷೀರ ಸಾಗರ ಮಥನ ಕಥೆ. ಆಧ್ಯಾತ್ಮಿಕ ದೃಕ್ಪಥದಿಂದ ಈ ಕಥೆಯಲ್ಲಿರುವ ಅಂತರಾರ್ಥವನ್ನು ಪರಿಶೀಲಿಸಿದರೆ ಇದು ಮನುಷ್ಯ ಅವನ ಜೀವನದಲ್ಲಿ ಆಧ್ಯಾತ್ಮಿಕ ಪರಿಣತಿ ಹೊಂದಿ ಜೀವನ ಪರಮಾರ್ಥವಾದ ಮುಕ್ತಿಯನ್ನು ಹೊಂದುವ ಧ್ಯಾನ ಮಾರ್ಗವನ್ನು ಕುರಿತು ಹೇಳಲಾಗಿದೆ ಎಂದು ಭಾವಿಸಬಹುದು. ಮನಸ್ಸು ಮತ್ತು ಶರೀರಗಳ ಮಧ್ಯೆ ಸಮನ್ವಯ ತರಲು ನಡೆಯುವ ಹೋರಾಟವೇ ಈ ಸಾಗರ ಮಥನ. ಮನಸ್ಸೆಂಬ ಸಾಗರವನ್ನು ಧ್ಯಾನವೆಂಬ ಕಡುಗೋಲಿನಿಂದ ಬದಿಸಿದರೆ ಮಾತ್ರ ಅದರಲ್ಲಿ ಅಡಗಿರುವ ಸಂಸ್ಕಾರಗಳನ್ನು ಒಂದೊಂದಾಗಿ ಹೊರಗೆ ತೆಗೆದು ಹಾಕಿದೆ ಮಾತ್ರ ಅಮೃತವೆಂಬ ಮೋಕ್ಷವು ಸಿದ್ಧಿಸುವುದಿಲ್ಲ ಎಂಬ ಸತ್ಯವನ್ನು ಕಥಾರೂಪದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಾಗಿ ಹೇಳಲಾಗಿದೆ. ಈ ಮಥನದಲ್ಲಿ ಭಾಗವಹಿಸಿದ ದೇವತೆಗಳು ಮನುಷ್ಯನಲ್ಲಿರುವ ಸುಖಗಳಿಗೆ, ದಾನವರು ಮನುಷ್ಯನು ಎದುರಿಸುತ್ತಿರುವ ಕಷ್ಟಗಳಿಗೆ, ದುಃಖಗಳಿಗೆ ಪ್ರತೀಕವು. ಮನುಷ್ಯರಲ್ಲಿರುವ ಜ್ಞಾನೇಂದ್ರಿಯಗಳೇ ಸುರರು ಅಂದ್ರೆ ದೈವತ್ವ. ಮನುಷ್ಯರಲ್ಲಿರುವ ಪ್ರತಿಕೂಲ ಮನಸ್ತತ್ವವೇ ಅಸುರ ತತ್ವ. ಮನುಷ್ಯನಿಗೆ ಸುಖಗಳು ದೊರಕಿದಾಗ ಇನ್ನಷ್ಟು ಸುಖಗಳನ್ನು ಬಯಸುತ್ತಾನೆ. ದುಃಖಗಳು ಬಂದಾಗ ಅದರಿಂದ ವಿಮುಕ್ತಿ ಹೊಂದಲು ಪರಿತಪಿಸುತ್ತಾ ಇರುತ್ತಾನೆ. ಸುಖ ದುಃಖಗಳಿಗೆ ಎರಡಕ್ಕೂ ಮನಸ್ಸೇ ಕಾರಣ. ಮಾನಸಿಕ ಸಮತುಲ್ಯವು ಇಲ್ಲದಿರುವುದಾಗಲೇ ಈ ದ್ವಂದ್ವಗಳು ಕಾಣಿಸಿಕೊಳ್ಳಿರುತ್ತವೆ. ಹಾಲಿನಲ್ಲಿ ಬೆಣ್ಣೆ ಅಡಗಿರುತ್ತೆ, ಆದರೆ ಅದು ಸ್ವಚ್ಛವಾಗಿ ಇರುವಾಗಲೇ ನಾವು ಬೆಣ್ಣೆಯನ್ನು ತಗೊಂಡಕ್ಕೆ ಸಾಧ್ಯ. ಆ ರೀತಿಯಲ್ಲೇ ಆ ಭಗವಂತನ ಸ್ಥಿತಿಯನ್ನು, ಮನಸ್ಸಿನಿಂದ ಇರುವಂತಹ ಆ ದೈವನೆಲೆಯನ್ನು ನಾವು ಕಿಂಚಿತ್ತು ಕಲ್ಮಶಗಳಿದ್ದರೂ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಕ್ಷೀರಸಾಗರ ಮಥನವು ಮನೋಸಾಗರ ಮಥನವೆಂಬ ಭಾವನೆ ಹೊಂದಿದೆ. ಕ್ಷೀರಸಾಗರ ಮಥನದಲ್ಲಿ ದೇವತೆಗಳು ಅಸುರರು ಸಾಗರವನ್ನು ಮಥಿಸುವಾಗ ಆ ಸಮಯದಲ್ಲಿ ಕಡುಗೋಲಿನಂತೆ ಉಪಯೋಗಿಸುತ್ತಿರುವ ಮಂದರ ಪರ್ವತವು ಸಾಗರದೊಳಗೆ ಜಾರಿ ಹೋಗುತ್ತಿರುತ್ತದೆ. ಶ್ರೀ ಮಹಾವಿಷ್ಣು ಆಮೆ ಅಂದ್ರೆ ಕೂರ್ಮ ರೂಪವನ್ನು ಧರಿಸಿ ಆ ಪರ್ವತವನ್ನು ಮೇಲಕ್ಕೆ ಎಬ್ಬಿಸಿ ಯಥಾಸ್ಥಿತಿಗೆ ತಂದು ಸಾಗರ ಮಥನವು ಸಕ್ರಮವಾಗಿ ಸಾಗುವುದಕ್ಕೆ ಸಹಾಯ ಮಾಡುತ್ತಾನೆ. ಆದರೆ ನಾವು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಮಹಾವಿಷ್ಣುವು ಕೂರ್ಮ ರೂಪವನ್ನು ಏಕೆ ಆರಿಸಿಕೊಂಡಿದ್ದಾನೆ? ಆಮೆಗಿರುವ ಲಕ್ಷಣಗಳೇನು? ಯೋಚಿಸುವಾಗ ಆಮೆಯ ಹೊರಮೈ ಮೇಲ್ಭಾಗ ಗಟ್ಟಿಯಾಗಿರುತ್ತೆ. ಆಮೆ ಅದರ ಅಗತ್ಯಾನುಸಾರವಾಗಿ ಅದರ ತಲೆ ನಾಲ್ಕು ಕಾಲುಗಳನ್ನು ಹೊರಗೆ ತೆಗೆಯುತ್ತೆ ಅಥವಾ ಒಳಗೆ ಎಳೆದುಕೊಂಡು ರಕ್ಷಿಸಿಕೊಳ್ಳುತ್ತೆ. ಇಲ್ಲಿ ತಲೆ ಮತ್ತು ನಾಲ್ಕು ಕಾಲುಗಳನ್ನು ಪಂಚೇಂದ್ರಿಯಗಳಾಗಿ ಭಾವಿಸಿದರೆ ಆಮೆ ಅಂದ್ರೆ ಕೂರ್ಮವು ಅದರ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಇರುವ ಜೀವಿ ಎಂದು ಅರ್ಥವಾಗುತ್ತದೆ. ಸಾಧಾರಣವಾಗಿ ನಮ್ಮ ಇಂದ್ರಿಯಗಳು ಹೊರಗಡೆ ಆಕರ್ಷಿತವಾಗುವ ಸ್ವಭಾವವನ್ನು ಹೊಂದಿರುತ್ತದೆ. ಅದನ್ನು ಧ್ಯಾನ ಪ್ರಕ್ರಿಯೆಯಿಂದ ಒಳಗಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಅಂತರ್ಮುಖವಾಗಿ ಸಾಧ್ಯವಾಗುತ್ತದೆ. ಈ ವಿಷಯವನ್ನು ತಿಳಿಸುವುದಕ್ಕಾಗಿಯೇ ಶ್ರೀ ಮಹಾವಿಷ್ಣು ಸಾಗರ ಮಥನದಲ್ಲಿ ಆಮೆ ಕೂರ್ಮ ರೂಪವನ್ನು ಧರಿಸಿದೆ ಎಂದು ಹೇಳಲಾಗಿದೆ ಎಂದು ಎನಿಸುತ್ತದೆ. ಆದರೆ ನಾವು ಮನೆಯಲ್ಲಿ ಟಾಟಾಯಸ್ ಪ್ರತಿಮೆಗಳನ್ನು, ಗೋಲ್ಡ್ ಅಥವಾ ಸಿಲ್ವರ್ ತಹ ಪ್ರತಿಮೆಗಳನ್ನು ಇಟ್ಟುಕೊಂಡಿರ್ತೀವಿ. ಯಾಕೆ ಅಂದರೆ ಅದು ಮನೆಯಲ್ಲಿದ್ದರೆ ಐಶ್ವರ್ಯ, ವೀರ್ಯ, ಮಕ್ಕಳ ಭವಿಷ್ಯತ್ತು ಚೆನ್ನಾಗಿ ಇರುತ್ತದೆ ಅಂತ ಹೇಳುತ್ತಾರೆ. ಅದರನ್ನು ಮನೆಯಲ್ಲಿ ಇಟ್ಟುಕೊಂಡುವಾಗ ಬರಲ್ಲ, ಆ ಜೀವಿಗೆ ಇರುವಂತಹ ನಿಗ್ರಹ ನಮ್ಮಲ್ಲಿನೂ ಇಂದ್ರಿಯ ನಿಗ್ರಹ ಇದ್ದರೆ ಮಾತ್ರ ಹಣ ಉಳಿಯುತ್ತದೆ, ಮಕ್ಕಳ ಜೊತೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಉನ್ನತವಾದ ಭವಿಷ್ಯತ್ತನ್ನು ಕೊಡುತ್ತೀವಿ, ಸಮಸ್ಯೆಗಳೂ ಬರಲ್ಲ. ಇದಕ್ಕೋಸ್ಕರನೇ ನಮ್ಮ ಸ್ವಾಮೀಜಿ ನಮಗೆ ಪಂಚೇಂದ್ರಿಯ ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿಯೂ ನಾವು ಆಮೆನನ್ನು ನೋಡುತ್ತೀವಿ, ಪೂಜಾ ಮಾಡ್ತೀವಿ, ಆದರೆ ಅದು ಅರ್ಥ ಗೊತ್ತಿರಲಿಲ್ಲ. ಸ್ವತಃ ಚಿಂತಿಸಿ ತಿಳಿದುಕೊನಿ ಅಂತ ಸ್ವಾಮೀಜಿ ಮಾತುಗಳನ್ನು ನೆನೆಸಿದರೆ ನಾವು
ಆ ಇಂದ್ರಿಯ ನಿಗ್ರಹದಿಂದ ಜೀವಿಸಲು ಪ್ರಯತ್ನ ಪಡುತ್ತೀವಿ. ಪಂಚೇಂದ್ರಿಯ ಧ್ಯಾನದಲ್ಲಿ ಐದು ಇಂದ್ರಿಯಗಳ ಮೇಲೆ ಮನಸ್ಸನ್ನು ಸಾಗಿಸುತ್ತೇವೆ. ವಸ್ತುವನ್ನು ಅನುಭವಿಸುವುದರಲ್ಲಿ ಇಂದ್ರಿಯ ನಿರ್ವಹಣೆಯಲ್ಲಿ ಪ್ರಮಾಣವು ಕ್ರಮವು ಏರ್ಪಡುತ್ತದೆ. ಪಂಚೇಂದ್ರಿಯ ಧ್ಯಾನ ಇದು ಐದು ಇಂದ್ರಿಯಗಳ ಮೇಲೆ ಮನಸ್ಸಿಟ್ಟು ಮಾಡುವುದಾಗಿದೆ. ಶರೀರದಲ್ಲಿರುವ ಜೀವಕಾಂತ ಶಕ್ತಿಯನ್ನು ಅಲೆಗಳಾಗಿ ಒತ್ತಡ ಶಬ್ದ ಬೆಳಕು ರುಚಿ ವಾಸನ ಮುಂತಾದವುಗಳಾಗಿ ಬದಲಾಯಿಸಿಕೊಂಡೆ ಇರುವಂತಹದು ಐದು ಇಂದ್ರಿಯಗಳು. ಈ ಐದು ಇಂದ್ರಿಯಗಳನ್ನೇ ಪಂಚೇಂದ್ರಿಯಗಳು, ಅರಿವು ಸಾಧನಗಳು, ಜ್ಞಾನೇಂದ್ರಿಯಗಳು. ಸಾಗರವು ಅಂದರೆ ಏನು? ಮನಸ್ಸೇ ಒಂದು ಸಾಗರ. ಸುರರಿಗೂ ಅಸುರರಿಗೂ ಮಧ್ಯೆ ನಡೆದ ಮಥನದಲ್ಲಿ ಅಮೃತವು ಹೊರಬರುವುದನ್ನು ಧ್ಯಾನದಿಂದ ಅಮರತ್ವವನ್ನು ಸೇರಿಕೊಳ್ಳುವುದಕ್ಕೆ ಒಂದು ಮಾಧ್ಯವನ್ನಾಗಿ ಹೇಳಲಾಗಿದೆ ಎಂದು ಅನಿಸುತ್ತದೆ. ಹಾಗೆಯೇ ಈ ಮದನದಲ್ಲಿ ಹಗ್ಗದ ರೂಪದಲ್ಲಿ ಉಪಯೋಗಿಸಿದ ವಾಸುಕಿ ಎಂಬ ಸರ್ಪವನ್ನು ಮನುಷ್ಯರಲ್ಲಿರುವ ಆಸೆಗಳು ಬೇಡಿಕೆಗಳು ಎಂದು ಅರ್ಥ. ಧ್ಯಾನದಲ್ಲಿ ಶಾರೀರಿಕ ನೋವುಗಳು, ಪ್ರತಿಕೂಲ ಆಲೋಚನೆಗಳು, ಪ್ರತಿಕೂಲ ಪ್ರತಿಚರ್ಯೆಗಳು ಇವೆಲ್ಲವೂ ನಮ್ಮ ಒಳಗಿಂದ ಹೊರಗೆ ಬರುತ್ತಿರುತ್ತವೆ. ಇವೆ ಮಹಾಸಾಗರ ಮದನದಲ್ಲಿ ನಮ್ಮೊಳಗಿಂದ ಹೊರಬರುವ ಹಾಲಾಹಲವೆಂಬ ವಿಷ ಪದಾರ್ಥಗಳು. ಇದರೊಂದಿಗೆ ಇನ್ನೂ ಎಷ್ಟು ವಸ್ತುಗಳು ಹೊರಬಿದ್ದಿವೆ ಎಂದು ಪುರಾಣದಲ್ಲಿ ಹೇಳಿದಾಗಿದೆ. ಅವು ಬೇಡಿಕೆಗಳನ್ನು ಈಡೇರಿಸುವ ಕಾಮಧೇನು, ಶ್ವೇತಾಶ್ವ, ಐರಾವತ, ಕಲ್ಪವೃಕ್ಷ ಮುಂತಾದವುಗಳು. ನಮ್ಮಲ್ಲಿರುವ ಪ್ರತಿಕೂಲ ತತ್ವಗಳಾದ ನೆಗೆಟಿವ್ ಡೇಸ್, ರಾಗ ದ್ವೇಷಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾಶ್ಚರ್ಯಗಳು ಮನೋಸಾಗರ ಮದನದಿಂದ ಹೊರಬೀಳುವ ಪ್ರತಿಕೂಲ ತತ್ವಗಳಿಗೆ ಸೂಚಕವೆಂದು ತಿಳಿದುಕೊಳ್ಳಬೇಕು. ಧ್ಯಾನದಿಂದ ಕೆಟ್ಟ ಕರ್ಮ ಅಚ್ಚೊತ್ತುಗಳನ್ನು ಹೋಗಲಾಡಿಸಿಕೊಳ್ಳುತ್ತೇವೆ. ಅಚ್ಚೊತ್ತುಗಳಲ್ಲಿ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಈಗ ನಾವು ಏನು ಮಾಡಬೇಕು? ಒಳ್ಳೆಯ ಅಚ್ಚೊತ್ತುಗಳನ್ನು ನಮ್ಮಲ್ಲಿಯೇ ಉಳಿಸಿಕೊಂಡು ಕೆಟ್ಟದ್ದಾದ ಅಚ್ಚೊತ್ತುಗಳನ್ನು ಹೋಗಲಾಡಿಸಿಕೊಳ್ಳಬೇಕು. ಏಕೆ ಕೆಟ್ಟದಾದ ಅಚ್ಚೊತ್ತುಗಳು ಏನು ಕೇಡುವನ್ನುಂಟು ಮಾಡುತ್ತದೆ? ಶರೀರದಲ್ಲಿ ಮನಸ್ಸಿನಲ್ಲಿ ಗೊಂದಲಗಳಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇಂತಹವುಗಳ ಕೆಟ್ಟ ಅಚ್ಚೊತ್ತುಗಳಿಗೆ ಉದಾಹರಣೆಗಳು. ಒಳ್ಳೆಯ ಅಚ್ಚೊತ್ತುಗಳು ಈ ದೇಹ ಜೀವಿಸಲು ಇತರರೊಡನೆ ವಿಶ್ವಾಸದಿಂದಲೂ ಅರಿವನ್ನು ಬೆಳೆಸಿಕೊಂಡು ದೈವೀಕ ನೆಲೆಯ ಗ್ರಹಿಕೆಯನ್ನು ಪ್ರಕೃತಿಯ ಸಂತೋಷವನ್ನು ಅನುಭವಿಸುವಂತೆ ಮಾಡುತ್ತೇವೆ. ಇದಕ್ಕೆಲ್ಲ ಯಾವ ಭಾವನೆಯು ಕ್ರಿಯೆಯು ಅವಶ್ಯಕವೋ ಅವೆಲ್ಲವೂ ಒಳ್ಳೆಯ ಅಚ್ಚೊತ್ತುಗಳು. ನಮ್ಮಲ್ಲಿ ಇರುವಂತಹ ಈ ಅರ್ಷಟ್ ವರ್ಗಗಳನ್ನು ಕಾಮ ಕ್ರೋಧ ಲೋಭ ಮಹಾಮಾಶ್ಚರ್ಯಗಳು ಕೆಟ್ಟ ಗುಣಗಳನ್ನು ಸಂತೃಪ್ತಿ ತಾಳ್ಮೆ ದಾನ ಶೀಲ ಸಮಾನತೆ ಕ್ಷಮೆ ಅಂತಹ ಗುಣಗಳಿಂದ ನಾವು ಸುಧಾರಣೆ ಮಾಡ್ಕೋಬಹುದು. ಇದಕ್ಕೆಲ್ಲ ಯಾವ ಭಾವನೆಯು ಕ್ರಿಯೆಯು ಅವಶ್ಯಕವೋ ಅವೆಲ್ಲವೂ ಒಳ್ಳೆಯ ಅಚ್ಚುತ್ತಿಗಳು. ಅವುಗಳನ್ನು ಬೆಳೆಸಿಕೊಳ್ಳುತ್ತಲೇ ಇರಬೇಕು. ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳೆಲ್ಲವೂ ಹೊರಗೆ ಬಂದ ಅಂತರ ಸಿದ್ಧಿಗಳನ್ನು ಹೊಂದುತ್ತೇವೆ. ಆದರೆ ನಾವು ಆ ಸಣ್ಣ ಸಣ್ಣವುಗಳಿಂದ ತೃಪ್ತಿ ಪಡೆದೆ ನಮ್ಮ ಸಾಧನೆಯನ್ನು ದೈವ ನೆಲೆಯನ್ನು ಹೊಂದುವ ತನಕ ಧ್ಯಾನ ಸಾಧನೆಯನ್ನು ಮುಂದುವರಿಸಬೇಕು. ಅದೇ ತುರಿಯಾತೀತ ಸ್ಥಿತಿ. ಸ್ವಾಮೀಜಿ ಕಲಿಸಿರುವ ತುರಿಯಾತೀತ ಧ್ಯಾನ ಅದೇ ಅಲ್ಟಿಮೇಟ್ ಗೋಲ್, ಅಂತಿಮ ಗುರಿ. ಅದನ್ನು ನಾವು ಬಳಸುತ್ತೇವೆ. ಹೇಗೆ ಅಮೃತಕ್ಕಾಗಿ ಕೊನೆ ತನಕ ಇದ್ದವರೇ ಅಮರತ್ವವನ್ನು ಬಳಸಿದರೋ ಹಾಗೆಯೇ ನಾವು ಕೂಡ ನಮ್ಮ ಗುರಿಯಾದ ದೈವ ನೆಲೆಯನ್ನು ಹೊಂದುವ ತನಕ ಧ್ಯಾನವನ್ನು ಮುಂದುವರಿಸಬೇಕು. ಈಗ ಈ ಅಂತರ್ಧ್ಯಾನದಲ್ಲಿ ಸಾಧನ ಮಾಡಿದವರಿಗೆ ತನಕ್ಕಿಂತ ದೂರವಿರುವ ಯಾವ ಜೀವದ ತಳಿ ಕೇಂದ್ರದಲ್ಲೂ ನಿರ್ಮಾಣವಾಗಿರುವ ನಿಜಾಂಶಗಳೆಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಪದ್ಧತಿಯಲ್ಲಿ ಮನಸ್ಸಿನಲ್ಲಿ ಪಡೆಯಿರುವ ದೊಡ್ಡ ಮುಕ್ತಿಯೇ ದೈವೀಕ ಗ್ರಹಿಕೆಯಾಗುತ್ತದೆ. ಇನ್ನೊಂದು ಭಾಗ್ಯ ಅರಿವನ್ನು ಅರಿಯುವ ಭಾಗ್ಯ ಎನ್ನಲಾಗುತ್ತದೆ. ಈ ಎರಡು ಮಾನವ ಹುಟ್ಟಿನಲ್ಲಿ ರಚನೆಯಾಗಿರುವ ಉದ್ದೇಶವಾಗುತ್ತದೆ. ಅಂತರ್ಜ್ಞಾನವು ಬೆಳೆಯುತ್ತದೆ. ನಾವು ಇವಾಗ ತತ್ವಜ್ಞಾನಿಗಳು ಯಾರು ಏನು ಮನಸ್ಸು ಬಗ್ಗೆ ಏನು ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಅನ್ನೋದು ನೋಡೋಣ. ಭಗವದ್ಗೀತೆಯಲ್ಲಿ
ಶ್ರೀಕೃಷ್ಣ ಭಗವಾನ್ ಅವರು ಹೇಳುತ್ತಾರೆ ಉತ್ತರೇತಾತ್ಮನಾತ್ಮಾನಂ ನಾತ್ಮಾನಮವಸಾಧಯೇತ್ ಆತ್ಮೈವ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಮನಸ್ಸೇ ಬದ್ಧ ಜೀವಿಯ ಮಿತ್ರನು ಶತ್ರುವು ಆಗಿರುವುದರಿಂದ ಅವನು ತನ್ನ ಮನಸ್ಸನ್ನು ವಶದಲ್ಲಿರಿಸಿಕೊಂಡು ತನ್ನನ್ನು ಉದ್ಧರಿಸಿಕೊಳ್ಳಬೇಕೇ ಹೊರತು ತನ್ನ ಅವನತಿಯನ್ನು ಮಾಡಿಕೊಳ್ಳಬಾರದು ಬಂಧುರಾತ್ಮಾತ್ಮನಸ್ತನ್ಯಂ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವನು ಬುದ್ಧಿಯ ಮೂಲಕ ಮನಸ್ಸನ್ನು ಜಯಿಸಿರುವವನೋ ಅಂತಹ ಅವನಿಗೆ ಅವನ ಮನಸ್ಸೇ ಬಂಧುವಾಗದು. ಆದರೆ ಯಾವನು ಮನಸ್ಸನ್ನು ಗೆಲ್ಲುವುದಿಲ್ಲವೋ ಅಂತಹ ಅವನಿಗೆ ಅವನ ಮನಸ್ಸೇ ದೊಡ್ಡ ಶತ್ರುವಾಗಿ ಪರಿಣಮಿಸುವುದು ಅಂತ ಕೃಷ್ಣ ಭಗವಾನರು ಅರ್ಜುನಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ಬಸವಣ್ಣ ಅವರ ವಚನಗಳಲ್ಲಿನೂ ಉಳ್ಳವರು ಶಿವಾಲಯವ ಮಾಡುವವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಸಿರಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ. ಅರ್ಥ ಹೇಗಿದೆ? ಗುಡಿ ಗುಂಡಾರಗಳು ಸ್ಥಾವರಗಳಾಗುವವು, ಅವು ನಾಶನವಾಗುವವು. ಬೇಕಾದಷ್ಟು ಸಂಪತ್ತಿದ್ದವರು ಗುಡಿಗಳನ್ನು ಕಟ್ಟಿಸುವವರು, ಆದರೆ ನಾನು ಬಡವವನು. ಆದುದರಿಂದ ಕಾಲುಗಳನ್ನೇ ಕಂಬಗಳನ್ನಾಗಿಸಿ ದೇಹವನ್ನೇ ದೇವಾಲಯವನ್ನಾಗಿಸಿದ್ದೇನೆ. ತಲೆಯು ಬಂಗಾರದ ಕಳಸದಂತೆ ಇರುವುದು. ದೇಹದಲ್ಲಿರುವ ಆತ್ಮ ದೇವಾಲಯದಲ್ಲಿರುವ ದೇವನಕ್ಕಾಗಿದ್ದೆ. ಸ್ಥಾವರಕ್ಕೆ ನಾಶ ಸ್ಥಿತಿ ಇರುವುದು, ಆದರೆ ಜಂಗಮ ಸೇವಾ ಸ್ವರೂಪಕ್ಕೆ ನಾಶವೇ ಇಲ್ಲ ಎಂದು ಹೇಳಿದ್ದಾರೆ. ಭಗವಾನ್ ರಮಣ ಮಹರ್ಷಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ರದರ್ಶನಂ ತತ್ವದರ್ಶನಂ. ಅಂದರೆ ಮನಸ್ಸು ಬಾಹ್ಯ ಮತ್ತು ಒಳಗೆ ನೆಲೆಯುವ ಪ್ರಜ್ಞೆ ವಸ್ತುಗಳನ್ನು ಬಿಟ್ಟುಕೊಟ್ಟಾಗ ಮತ್ತು ತನ್ನದೇ ಆದ ಪುನರಾವರ್ತಿತ ಸ್ವರೂಪವನ್ನು ಗ್ರಹಿಸಿದಾಗ ಅಂತರ ಮಾತ್ರ ನಿಜವಾದ ಜ್ಞಾನವೂ ಇದೆ. ಮಾನ್ಯ ಮಂಕುತಿಮ್ಮನವರು ಏನ್ ಹೇಳಿದ್ದಾರೆ ನೋಡನ್ನ, ಅನುಭವದ ಹಾಳೋಲು ವಿಚಾರ ಮಂಥನವಾಗೆ ಜನಯಕುಂ ಜ್ಞಾನ ನವನೀತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಅರ್ಥ ಅನುಭವವೆಂಬ ಹಾಲನ್ನು ವಿಚಾರವೆಂಬ ಮತ್ತಿನಿಂದ ಕೆಡೆ ಅಂದ್ರೆ ಮಂಥನದಾಗ ಜ್ಞಾನವೆಂಬ ಬೆಣ್ಣೆ ಹುಟ್ಟುತ್ತದೆ, ಅದು ಸುಖವನ್ನು ಕೊಡತಕ್ಕದ್ದು. ಪುಸ್ತಕದಿಂದ ದೊರೆತ ಜ್ಞಾನ ಕೇವಲ ಗಿಳಿಪಾಠ, ಅದನ್ನು ನಮ್ಮನ್ನು ಅನುಭವಕ್ಕೆ ಕಂಡುಕೊಂಡಾಗ ಮಾತ್ರ ಅದೇ ನಮ್ಮದಾಗುತ್ತದೆ. ಆವಾಗ ಅದು ಧರ್ಮವನ್ನು ತೋರಿಸುವ ದೀವಿಗೆಯಾಗಬಲ್ಲದು ಅಂತ ಹೇಳುತ್ತಾರೆ. ಹಾಗೆ ಒಂದು ಪಾರಸಿಕ ಸಾಮೆತೆನೂ ಇದೆ, ಮುಸ್ಲಿಂಗಳ ಪ್ರಾರ್ಥನೆಯಲ್ಲಿಯೂ ಹೇಳುತ್ತಾರೆ, ಸತ್ಯವನ್ನು ಧ್ಯಾನದಲ್ಲಿ ಅನ್ವೇಷಿಸು, ಬೂಜು ಹಿರಿದ ಪುಸ್ತಕಗಳಲ್ಲಿ ಅಲ್ಲ. ಚಂದ್ರನನ್ನು ನೋಡಬೇಕೆಂದರೆ ಆಕಾಶದಲ್ಲಿ ನೋಡಿ, ನೀರಿನ ಹೊಳ್ಳದಲ್ಲಿ ಅಲ್ಲ ಅಂತ. ಎಲ್ಲ ಇದರಲ್ಲಿನೂ ಧ್ಯಾನಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬೈಬಲಲ್ಲಿಯೂ ದೋ ಶಲ್ ನಾಟ್ ಎಂಟರ್ ಇನ್ ಟು ವೆನ್ ವಿತೌಟ್ ದೈ ಸೆಲ್ಫ್ ಬಿಕಮಿಂಗ್ ಇನ್ನೋಸೆಂಟ್. ನಿರ್ಮಲವಾದ ಸ್ವಚ್ಛವಾದ ಹೃದಯ ಹೊಂದುವವರೆಗೂ ಸ್ವರ್ಗವೆಂಬ ರಾಜ್ಯದ ಒಳಗೆ ಪ್ರವೇಶಿಸಲು ಆಗುವುದಿಲ್ಲ. ಆ ದೇವರ ರಾಜ್ಯದ ಒಳಗೆ ಪ್ರವೇಶಿಸಲು ಹೃದಯವನ್ನು ಪವಿತ್ರವು ನಿರ್ಮಲವು ಮಾಡಿಕೊಳ್ಳಬೇಕು. ಗೌತಮ ಬುದ್ಧನ ಅವರು ಹೇಳುತ್ತಾರೆ, ಮನೋ ಪುಬ್ಬಂಗಮ ಧರ್ಮ ಸಾ ಚಿತ್ತ ಪರ್ಯಾದ ಪಣ್ಣಂ, ಪಾಳಿ ಭಾಷೆಯಲ್ಲಿದೆ.
ಮನಸ್ಸೆ ಎಲ್ಲ ದುಃಖಗಳಿಗೆ ಕಾರಣ ಅದಕ್ಕೆ ಮನಸ್ಸನ್ನು ಪ್ರಕ್ಷಾಳನ ಮಾಡಿಕೊಳ್ಳಬೇಕು ಅಂತ ಆದರೆ ವೇದಾತ್ರಿ ಮಹರ್ಷಿ ಅವರು ನಮಗೆ ಇಂತಹ ಒಂದು ಮನಸ್ಸನ್ನು ಹೇಗೆ ನಾವು ಸರಿ ಮಾಡ್ಕೋಬಹುದು ಹೇಗೆ ನಾವು ಅದು ಅದರಲ್ಲಿ ಮಂಥನ ಮಾಡಬಹುದು ಅನ್ನೋದು ನಮಗೆ ಸರಳೀಕೃತ ಕುಂಡಲಿನಿ ಯೋಗದಲ್ಲಿ ವಿಧ ವಿಧವಾಗಿ ಧ್ಯಾನಗಳನ್ನು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಂತರಿಕ ಪರೀಕ್ಷೆಗಳು ಇಂಟ್ರಾಸ್ಪೆಕ್ಷನ್ ಅಂತ ಪಾಠಗಳನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಈ ರೀತಿಯಿಂದ ನಾವು ಮನಸ್ಸಲ್ಲಿರುವಂತಹ ಕಲ್ಮಶಗಳನ್ನು ನಾವು ಹೇಗೆ ನಡೆಸಬಹುದು ಅನ್ನೋದು ಎಲ್ಲ ವೇದಾತ್ರಿ ಮಹರ್ಷಿಯ ಅವರಿಂದ ನಾವು ತಿಳಿಕೋಬಹುದು. ಆದರೆ ಏನು ಹೇಳಿದ್ರೂ ಸ್ವಾಮೀಜಿ ಹೇಳ್ತಾ ಇರುವುದು ಸ್ವತಃ ಚಿಂತಿಸಿ ತಿಳಿದುಕೊನಿ ಅಂದ್ರೆ ಆ ಚಿಂತನೆ ಅನ್ನೋದು ಎಲ್ಲಿ ಬರುತ್ತೆ, ನಮ್ಮ ಮನಸ್ಸಲ್ಲೇ ಬರುವುದು. ಸೊ ಆ ಮನಸ್ಸನ್ನು ಮನಸ್ಸಿಂದಲೇ ನಾವು ಯೋಚಿಸಿ ಇದು ಕೆಟ್ಟದ ಒಳ್ಳೆದ ಅನ್ನೋದು ಮಾಡುವಂತಹ ಶಕ್ತಿ ನಮ್ಮಲ್ಲೇ ಇರುತ್ತದೆ. ಅದರನ್ನು ನಾವು ಧ್ಯಾನದ ಮೂಲಕ ನಾವು ಪಡೆಯಬಹುದು. ಸ್ವಾಮೀಜಿ ಅವರನ್ನು ನಮ್ಗೆ ಒಂದು ಕವಿತೆ ಜ್ಞಾನ ಕಾಳಂಜಿಯಲ್ಲಿ ಇದೆ, ಏನಂದರೆ ಅರಿವುದನ್ನು ಗರ್ಭಾವಸ್ಥೆಯಲ್ಲಿ ಸೇರಿಸಿ ಧ್ಯಾನ ಮಾಡಲು ಪಂಚೇಂದ್ರಿಯಗಳು ಕಾಂತ ಸ್ಥಿತಿಯನ್ನು ಹೊಂದುವುದು, ಷಡ್ಗುಣಗಳು ಸುಸ್ಥಿತಿ ಹೊಂದುವುದು. ಅರಿವು ತನ್ನ ಪ್ರಜ್ಞಾ ನೆಲೆಯಿಂದ ಹೊರಳದೇ ಸ್ಪಷ್ಟತೆಯಲ್ಲಿ ಐದು ದೊಡ್ಡ ನಿಂದನಾ ಕ್ರಿಯೆಗಳು ಬೆಳೆಯಲು ದಾರಿಯಾವುದು. ಅರಿವು ಜೀವದಲ್ಲಿ ಅಡಗಿ ಆ ನೆಲೆಯಲ್ಲೇ ಮತ್ತೋ ಆಳವಾಗಿ ಅಡಗಿ ತುರಿಯ ನಿಲ್ಲಲು ಹಿಂದಿನ ಕರ್ಮಗಳವೆಲ್ಲವೂ ಹೋಗುತ್ತವೆ. ಅರಿವು ತುರಿಯಾತೀತ ನೆಲೆಯಲ್ಲಿ ನಿಲ್ಲುತ್ತಾ ನಿಲ್ಲುತ್ತಾ ಆದಿಯಂತೆ ಸತ್ಯವಸ್ತು ಹುಟ್ಟಿನ ಮುಂದುವರಿಕೆ ಕತ್ತರಿಸಲ್ಪಡುತ್ತದೆ ಅಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಒಂದೊಂದು ಧ್ಯಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಾವು ತರಗತಿಯಲ್ಲಿ ಗೊತ್ತಾಗತ್ತೆ. ಸ್ವಾಮೀಜಿ ಅಲ್ಲಿ ಕ್ಲಾಸಸ್ಗೆ ಬಂದ ಮೇಲೆ ಆಜ್ಞಾ ದೀಕ್ಷೆಯಿಂದ ತುರಿಯಾತೀತ ಧ್ಯಾನ, ಪಂಚೇಂದ್ರಿಯಗಳ ಧ್ಯಾನ, ಇಂದ್ರಿಯಗಳನ್ನ ಹೇಗೆ ನಾವು ಸರಿ ಪಡ್ಕೋಬಹುದು, ನಿಯಂತ್ರಣ ಮಾಡ್ಕೋಬಹುದು, ಆಮೇಲೆ ತುರಿಯಾತೀತ ಧ್ಯಾನದಲ್ಲಿ ಬ್ರಹ್ಮ ನೆಲೆಯನ್ನು ದೈವ ನೆಲೆಯನ್ನು ಹೇಗೆ ಪಡೆಯಬಹುದು, ಇದೆಲ್ಲ ನಮಗೆ ಪಾಠಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಈ ರೀತಿಯಾಗಿ ಯೋಚಿಸಿ ತರಗತಿಯಲ್ಲಿ ನಾವು ತಿಳ್ಕೋಬಹುದು. ಇವಾಗ ಕ್ಲಾಸಸ್ ಎಲ್ಲ ಆನ್ಲೈನ್ ಅಲ್ಲಿನೂ ನಡೀತಾ ಇದೆ. ಸೊ ಕಂಪಲ್ಸರಿ ಇದೆ, ನಮಗೆ ಧ್ಯಾನ ಅನ್ನೋದು ಬೇಕು ಅಂತ ನಾವು ಇವಾಗ ನೋಡಿದೀವಿ. ಗ್ರೇಟ್ ಫಿಲಾಸಫರ್ಸ್ ಅವರೆಲ್ಲನೂ ಹೇಳಿದ್ದು ಧ್ಯಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮಗೆ ಅನ್ನೋದು ಹೇಳಿಕೊಟ್ಟಿದ್ದಾರೆ. ಸೊ ಅದರಿಂದ ಧ್ಯಾನವನ್ನು ನಾವು ಕಲಿತುಕೋಬೇಕು. ಅಂದ್ರೆ ಹೇಗೆ ಕಲಿಯಬೇಕು ಅಂದ್ರೆ ಒಂದು ಗುರುಗಳ ಹತ್ರ ಮಾತ್ರನೇ ಕಲಿಯಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಕೇಂದ್ರಗಳಲ್ಲಿ ನಾವು ಕ್ಲಾಸಸ್ ಎಲ್ಲ ಪಡೆಯಬಹುದು. ಈ ರೀತಿಯಾಗಿ ನಾವು ಮನಸ್ಸನ್ನು ಮನಸ್ಸಿಂದಲೇ ಮಂಥನ ಮಾಡಿ ನಾವು ನಮ್ಮ ಜೀವನದಲ್ಲಿ ಸುಖವನ್ನು ಪಡೆಯಲು, ದೈವ ನೆಲೆಯನ್ನು ಪಡೆಯಲು ನಮಗೆ ಸಹಾಯಕವಾಗಿ ಇರುತ್ತದೆ. ಆ ರೀತಿಯಾಗಿ ನಾವೆಲ್ಲ ಪಡೆಯೋಣ ಅಂತ ನಾನು ಹೇಳುತ್ತಾ ನಾವು ಒಂದು ಈ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನ ಚಿಂತನಾ ವಿಷಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಕನ್ನಡದಲ್ಲಿ ಅನುವಾದ ಮಾಡಕ್ಕೆ ಸಹಕರಿಸಿದ ವೆಂಕಟರಮಣ ಲಗ್ನಲಕ್ಷ್ಮಿ ಮೇಡಮ್ ದಂಪತಿಗಳಿಗೆ ನನ್ನ ಧನ್ಯವಾದಗಳು. ನನಗೆ ಈ ಅವಕಾಶ ನೀಡಿದ ಡಾಕ್ಟರ್ ದಂಪತಿ ಸರ್ ಹಾಗೂ ವಿಜಯ ದಂಪತಿ ಮೇಡಮ್ ಅವರಿಗೆ ಹಾಗೂ ಅಚ್ಚುಕಟ್ಟಾಗಿ ಆತ್ಮಸಂಗಮ ನಿರ್ವಹಿಸುತ್ತಿರುವ ಪಲ್ಲವಿ ಮತ್ತು ಅವರ ಟೀಮ್ಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಇಷ್ಟೊತ್ತು ನನ್ನ ಭಾಷಣೆಯನ್ನು ಕೇಳಿದ ನಿಮ್ಮಲ್ಲೆಲ್ಲರಿಗೂ ನನ್ನ ಧನ್ಯವಾದಗಳು. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರೂ ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ,
ಮುಕ್ತಿ ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಪುಟ್ಟ ಚಿಂತನೆಯನ್ನು ಮುಗಿಸಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಈ ದಿನದ ವಿಷಯದ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ ಸ್ನೇಹಿತರೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆದ್ರೆ ಹೊಸ ವಿಡಿಯೋನ ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನು ಕೇಳಬಹುದು. ಮತ್ತೊಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಈಗಾಗಲೇ ಆರಂಭವಾಗಿದೆ. ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳನ್ನು ಆನ್ಲೈನ್ ನಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಆನ್ಲೈನ್ ಫೌಂಡೇಶನ್ ಕೋರ್ಸ್ ಥರ್ಡ್ ಬ್ಯಾಚ್ ನವೆಂಬರ್ 1 ಆರಂಭವಾಗಲಿದೆ. ಇದರಲ್ಲಿ ಕಾಯಕಲ್ಪ, ಧ್ಯಾನ, ದೇಹಾಭ್ಯಾಸಗಳು ಮತ್ತೆ ಆಸನಗಳನ್ನು ಕಲಿಬಹುದು. ಆದ್ದರಿಂದ ಸ್ನೇಹಿತರೆ, ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಸೆಲ್ವಂ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಬಾಳ್ಗೆ ಸಮೃದ್ಧಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಮೇಡಮ್, ಇವತ್ತು ನೀವು ಮಾಡಿದ ಚಿಂತನೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ನಿಮ್ ಪ್ರೆಸೆಂಟೇಷನ್, ನಿಮ್ಮ ನಿಧಾನ, ಸ್ವಚ್ಛತೆ ತುಂಬಾ ಅರ್ಥಪೂರ್ವಕ ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುಜಾತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಕಿರಣೇಶ್ವರಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇವತ್ತಿನ ಚಿಂತನೆ ತುಂಬಾ ಚೆನ್ನಾಗಿತ್ತು. ನೀವು PPT ಪ್ರೆಸೆಂಟೇಷನ್ ಕೊಟ್ಟು ಆ ಸಾಗರ ಮತನ ಅದು ಎಲ್ಲ ತೋರಿಸಿ ಅದಕ್ಕೆ ಹೊಸದಾದಂತ ಒಂದು ಅರ್ಥನ ವಿವರಿಸಿ ಕೊಟ್ಟಿದ್ದೀರಾ. ಅದ್ರಲ್ಲಿ ಯಾವ ತರ ಹಾಲಾಹಲ ಬರುತ್ತೆ ಅದು ನಮ್ಮ ಕೆಟ್ಟ ಗುಣಗಳೇ ಆಗಿದೆ, ಆಮೇಲೆ ಒಳ್ಳೆ ಗುಣಗಳು ಯಾವ್ಯಾವ್ದು ಅದೆಲ್ಲ ನೀವು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಮತ್ತೆ ಮಹಾನ್ ವ್ಯಕ್ತಿಗಳು ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಮೇಡಮ್, ಬಾಳ್ಗೆ ಸಮೃದ್ಧಿ ಹೊಂದಿದೆ. ಥ್ಯಾಂಕ್ ಯು ಮೇಡಮ್. ದೇವಕಿ ರಾಣಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಕಿರಣ್ ಮೇಡಮ್, ಇವತ್ತು ಮಾಡಿದ್ದ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನೀವು ತೆಲುಗುನವರಾಗಿ ಇಷ್ಟು ಚೆನ್ನಾಗಿ ಒಂದೊಂದಾಗಿ ವಿವರಿಸಿದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಮಾಡಿದ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇನ್ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ ಮೇಡಮ್, ಮುಗಿಸ್ಕೊಳ್ಳೋಣ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಕಿರಣೇಶ್ವರಿ ಮೇಡಮ್ ಅವರು ಮತ್ತು ಅವರ ಕುಟುಂಬ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ,
ಬಾಳಿಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳಿಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಶಾಂತಿ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2:00ಗೆ ತಮಿಳಿನಲ್ಲಿ ಶಾಂತಿ ಧ್ಯಾನ, 2:30ಕ್ಕೆ ಆಂಗ್ಸೈಟೀಸ್ ಆರ್ ದ ಕ್ರಿಯಾಲಿಟಿ ಆಫ್ ಲೈಫ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಆನಂದಿ ಮೇಡಮ್. ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಶಾಂತಿ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಅರಿವಿನ ಮಂದಿರದ ಅವಶ್ಯಕತೆ ನೀಡ್ ಫಾರ್ ಟೆಂಪಲ್ ಆಫ್ ಕಾನ್ಶಿಯಸ್ನೆಸ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಚಂದ್ರಕಲಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಥಾಯಿ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ಧನ್ಯವಾದಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.